ಮಹಿಳೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಮನೆಯಿಂದ ಹೊರಗಡೆ ಪುರುಷರಿಗಿಂತ ಕಮ್ಮಿ ಇಲ್ಲದೆ ಉದ್ಯೋಗನೂ ಮಾಡಬಹುದು. ಹಾಗೆ ಮನೆಯಲ್ಲಿ ಅಚ್ಚುಕಟ್ಟಾಗಿ ಸಂಸಾರನೂ ನಿಭಾಯಿಸಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ರಾಯಚೂರಿನ ಮಹಿಳೆ. ಹಾಗಾದ್ರೆ ಯಾರು ಆ ಮಹಿಳೆ ಅಂತೀರಾ? ಹೇಳ್ತೀವಿ ಈ ಸ್ಟೋರಿಲಿ. ಹೀಗೆ ಖಾಕಿ ಬಟ್ಟೆ ತೊಟ್ಟು ಆಟೋ ಓಡಿಸ್ತಾ ಇರೋ ಇವರ ಹೆಸರು ನಿರ್ಮಲಾ ಅಂತ. ರಾಯಚೂರು ಪಟ್ಟಣದ ನಿವಾಸಿ. ರಾಯಚೂರು ಬಸ್ ಸ್ಟ್ಯಾಂಡ್ ನಲ್ಲಿ ಇವರು ತುಂಬಾ ಫೇಮಸ್. ಹೌದು, ನಿರ್ಮಲಾ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹುಟ್ಟಿದ ಮನೆಯಲ್ಲೂ ಬಡತನ, ಗಂಡನ ಮನೆಯಲ್ಲೂ ಬಡತನ ಕಂಡಿರೋ ನಿರ್ಮಲಾ ಜೀವನೋಪಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರೋದು ಆಟೋ ಡ್ರೈವಿಂಗ್ ಅನ್ನ. ಹೀಗಂತ ಇವರು ನಿನ್ನೆ ಮೊನ್ನೆಯಿಂದ ಆಟೋ ಓಡಿಸ್ತಾ ಇಲ್ಲ, ಬದಲಾಗಿ ಇವರು ಕಳೆದ 28 ವರ್ಷಗಳಿಂದ ಆಟೋ ಓಡಿಸ್ತಾ ಸಂಸಾರ ಸಾಗಿಸೋದಕ್ಕೆ 4 ಕಾಸು ಸಂಪಾದನೆ ಮಾಡ್ತಾ ಇದ್ದಾರೆ. ರಾಯಚೂರು ಬಸ್ ನಿಲ್ದಾಣದಿಂದ ಸ್ಟೇಷನ್ ಗಂಜ್, ಮಾರುಕಟ್ಟೆ, ಆಸ್ಪತ್ರೆಗಳ ರೂಟ್ನಲ್ಲಿ ಪ್ರತಿದಿನ ನಿರ್ಮಲಾ ಬಾಡಿಗೆಗೆ ತೆರಳ್ತಾರೆ. ಇಷ್ಟು ವರ್ಷದಿಂದ ಆಟೋ ಡ್ರೈವರ್ ಆಗಿ ದುಡಿತಾ ಇರೋ ನಿರ್ಮಲಾಗೆ ಸದ್ಯ ಕಣ್ಣಿನ ದೃಷ್ಟಿ ಮಂದವಾಗಿದೆ. ಹೀಗಾಗಿ ಹೆಚ್ಚು ಕಾಲ ಆಟೋ ಓಡಿಸೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಹೀಗೆ ಆಟೋ ಓಡಿಸ್ತಾ ಮನೆ ಜವಾಬ್ದಾರಿ ನಿಭಾಯಿಸ್ತಾ ಇರೋ ಈಕೆ ತನ್ನ ಮಗಳ ಮದುವೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅಲ್ಲದೆ ತಮ್ಮ ಇಬ್ಬರು ಗಂಡು ಮಕ್ಕಳ ಶಿಕ್ಷಣದ ಜವಾಬ್ದಾರಿ ಕೂಡ ನಿರ್ಮಲಾರ ಮೇಲಿದೆ. ಒಟ್ಟಾರೆ ಎಲ್ಲವೂ ಇದ್ದು ಯಾವ ಕೆಲಸವನ್ನು ಮಾಡದೆ ಅವರಿವರ ಮನೆ ಸುದ್ದಿ ಮಾತನಾಡ್ತಾ ಟೈಂ ಪಾಸ್ ಮಾಡುವ ಮಹಿಳೆಯರ ಮಧ್ಯೆ ನಿರ್ಮಲಾ ವಿಭಿನ್ನವಾಗಿ ನಿಲ್ತಾರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು. ಎರಡ್ಲಿದ್ ನಡ್ಸಕತ್ತೀವಿ ಸರ್. 92 ಆದ್ರೆ ಈಗ 28 ವರ್ಷದಾಗ ಬಿತ್ತು ಸರ್. ಅದು ಇದ್ರಾಗ ಬಂದಿದ್ದ ಕಾರಣ ಏನಂದ್ರೆ ನಾವು ಬಡತನ ಆದ ಸರ್ ನಮ್ದು. ಆ ಸಣ್ಣಾಗ ನಾವು ಈ ಸ್ಕೂಲ್ ಬಿಟ್ಟು ಇನ್ನು ನಾವು ಸ್ಕೂಲ್ನಾಗ ಏನೋ ಓದ್ತಿಲ್ಲ ಅಂತೇಳಿ 10ನೇ ಕ್ಲಾಸ್ ಫೇಲ್ ಆದ್ಮ್ಯಾಕ ಇದ್ರಾಗೆ ಬಂದು ಒಂದು ಜೀವನ ಆಗಿಬಿಡ್ತು ಸರ್. ಆದ್ಮ್ಯಾಕ 3 ವರ್ಷ 95ರದಾಗ ಮದುವೆ ಆಗ್ಯದ ಸರ್. ನಾನು 95ರದಾಗ ಮದುವೆ ಆದರೆ ಇನ್ನು ಮಕ್ಕಳಾದ್ರು ಸರ್, 3 ಮಕ್ಕಳು. 3 ಮಕ್ಕಳು ಆದ್ಮ್ಯಾಕ ಇದೇ ಜೀವನ ಆಗಿಬಿಟ್ಟ ಸರ್. ನಮ್ಮ ಮನೆಯವ್ರಿಗೂ ಸ್ವಲ್ಪ ಹಂಗೆ ಹಿಂಗೆ ದುಡ್ಲಾರ್ದವ್ರಿ ಸ್ವಲ್ಪ ನಾವು ಕೇಳಿ ಕೇಳಿ ಇದ್ರಾಗೂ ಅವ್ರು ಜಗಳ ಆಡೋರು, ನಾವು ಇದು ಮಾಡೋರು, ಹಂಗಾಗಿ ಇದ್ರಾಗೆ ನಮ್ಮ ಜೀವನ ಆಯ್ತು. ಎಲ್ಲ ನಾವೇ ನೋಡ್ಕೊಂತೀವಿ ಸರ್. ಈಗ ಮಗಳದ್ಗೂ ಮದುವೆ ಮಾಡಿವಿ, ಈಗ ಒಬ್ಬದ ಹಾವು ಕಡಿಸತ್ತ, ನಮ್ಮ ಉಪಜೀವನ ಇದ್ರೆ ಇದೇ ಸರ್. ಏನು 200 300 ಬರ್ತದೆ ಸರ್. ಈಗ ಅಂದರೆ ಆಟೋಗಳು ಹೆಚ್ಚಿಗೆ ಆಗಿಬಿಟ್ಟವ, ಅದಕ್ಕೂ ಭಾಳ ಕಷ್ಟ ಸರ್. ಈಗ ನಡಿಬೇಕಂದ್ರೆ ಜೀವನ ಆಗ್ತದೆ ಸರ್. ಮತ್ತು ಆದ್ರೂ ಈಗ ಕಷ್ಟ ಆದ್ರೂ ನಾವು ಬಂದು ಜೀವನ ಮಾಡತ್ತ ನಮ್ಗೆ ಹೊಟ್ಟೆ ತುಂಬಕ್ಕಿಲ್ಲ ಸರ್. ಈಗ ನಮ್ಮ ಮನೆಗೆ ಯಾರಿಲ್ಲ. ಈಗ ನಮ್ಮ ಮನೆಯವ್ರಿಗೆ ಕೊಟ್ರಿಗೂ ಅವ್ರು ಏನು ಮಾಡ್ತಾರೆ, ಒಂದು ಸಲ ತಂದು ಕೊಟ್ರೆ ಒಂದು ಸಲ ತಂದು ಕೊಡಲ್ಲ.
ಮತ್ತೆ ಏನನ್ನಂದ್ರೆ ಎಲ್ಲಿ ಎಣ್ಣೆ ಹಾಕಿ ಬರೋದು ಜಗಳ ಮಾಡಿ ಹಿಂಗೆಲ್ಲ ಮಾಡ್ತಾರೆ ಅಂತೇಳಿ ಇನ್ನ ಕಂಟಿನ್ಯೂ ನಾನೇ ಇದು ಮಾಡಕತ್ತೀನಿ ರೀ ಸರ್. ಈಗ ಎಲ್ಲೇನ ಹೋದ್ರೆ ಆಪ್ರೇಷನ್ಗಳಿಗೆ ಮೂವತ್ತು ನಲ್ವತ್ತು ಕೇಳ್ತಾರೆ ಸರ್ ಆಪ್ರೇಷನ್ಗಳು ಅಂದರೆ ಡೈರೆಕ್ಟ್ರು. ಅದು ನಮ್ಗೆ ಮಾಡಿಸ್ಕೊಂಬಕ್ಕೆ ಆಗೋದು ಸರ್, ನೀಗ ಭಾಳ ಕಡಿಮೆ ಸರ್. ಸ್ವಲ್ಪ ನಮಗೆ ದಯ ಮಾಡಿ ಯಾರನ್ನು ಮುಂದಕ್ಕೆ ಬಂದ್ರೆ ನಮ್ಮ ಜೀವನ ಚಲೋ ಆಗ್ತದೆ ನೋಡ್ರಿ ಸರ್. ನಾವು ದುಡ್ಕೊಂಡು ತಿಂಬಕ್ಕೆ ನಾನು ಮುಂದೆ ಆಗ್ತೀನಿ ನೋಡ್ರಿ ಸರ್. ಇಲ್ಲಾಂದರೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಸರ್ ಇದು. ಯಾಕಂದರೆ ಅಲ್ಲಿ ಹೋಗೋ ಮನುಷ್ಯವ್ರು ಕಾಣ್ತಾರೆ, ಅವ್ರ ಮುಖಗಳು ಕಾಣಿಸ್ಬೋದು ಸರ್. ಅದೇ ಒಂದು ಎರಡು ವರ್ಷ ಆಯ್ತು ಸರ್, ಭಾಳ ಕಷ್ಟ ಅನಿಸ್ಬಿಟ್ಟಾರೆ ನನಗೆ. ನಾವು ಮಾಡಿಸಬೇಕಂದ್ರಿಗೂ ನಮ್ಮಲ್ಲಿ ರೊಕ್ಕಿಲ್ಲ ಸರ್. ಈ ದಯವಿಟ್ಟು ಯಾರನ್ನ ಬಂದು ಮುಂದಕ್ಕೆ ಬಂದು ನಮ್ಮ ಜೀವನ ಮಾಡ್ತಿರ್ ಚಲೋ ನೋಡ್ರಿ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಫಾಲೋ ಮಾಡಿ. ವಿನುತಾ ಹವಾಲ್ದಾರ್, ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.